ಹಾಯ್ ವೆಲ್ಕಮ್ ಟು ಭಾಗ್ಯಶ್ರೀಸ್ ಕಿಚನ್ ನಾನು ಇವತ್ತು ಗ್ರೀನ್ ಚಿಕನ್ ಕರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಇದನ್ನು ಅರಿಯಾಲಿ ಚಿಕನ್ ಕರಿ ಅಂತಲೂ ಕರೀತಾರೆ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ 3/4 ಕೆಜಿ ಚಿಕನ್ಗೆ ನಾನು 5 ಸ್ಪೂನ್ ಕರ್ಡ್ ಹಾಕ್ತಿದ್ದೀನಿ ಐದು ಸ್ಪೂನ್ ಹಾಕೊಳ್ತಿದ್ದೀನಿ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕೊಳ್ತಿದ್ದೀನಿ ಹಾಫ್ ಸ್ಪೂನ್ ಹಾಕೊಂಡಿದ್ದೀನಿ ಸಾಲ್ಟ್ ಇದು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಂಡು ಹಾಫ್ ಆನ್ ಅವರ್ ಆಗೇ ಇಡಬೇಕು ನಂತರ ಪುದೀನಾ ಕೊತ್ತಂಬರಿ ಹಸಿಮೆಣಸಿನಕಾಯಿ ಎಲ್ಲ ಜಾರ್ಗೆ ಹಾಕೊಂಡ್ಬೇಕು ಮೆಣಸಿನಕಾಯಿ ಒಂದು 8 ಹಾಕೊಳ್ತಿದ್ದೀನಿ ಪುದೀನಾ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಿದ್ದೀನಿ ಮೆಣಸು ಹಾಕೊಳ್ತಿದ್ದೀನಿ ಒಂದು 10 ರಿಂದ 12 ಜೀರಿಗೆ ಸ್ವಲ್ಪ ಹಾಕೊಳ್ತಿದ್ದೀನಿ ಸ್ವಲ್ಪ ನಿಂಬೆ ರಸ ಇಟ್ಕೊಬೇಕು ಒಂದು ಸ್ವಲ್ಪ ಹಾಕೊಳ್ತಿದ್ದೀನಿ ಪೇಸ್ಟ್ ಮಾಡ್ಕೊಬೇಕು ಇದನ್ನ ನೆಕ್ಸ್ಟ್ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆಗೆ ಚಕ್ಕೆ ಲವಂಗ ಯಾಲಕ್ಕಿ ಎಲ್ಲ ಹಾಕೊಳ್ತಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಎರಡು ದೊಡ್ಡ ಗಾತ್ರದ ಈರುಳ್ಳಿ ಹಾಕೊಳ್ತಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಆಗೋ ತನಕ ಇದೆಲ್ಲ ಬ್ರೌನ್ ಆಗ್ತಾ ಬಂದಿದೆ ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ್ಬೇಕು 2 ಸ್ಪೂನ್ ಹಾಕೊಳ್ತಾ ಇದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬೇಕು ಒಂದು ಟೊಮೆಟೊ ಆಡ್ ಮಾಡ್ತಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಫ್ರೈ ಆಗ್ತಿದೆ ಈಗ ಚಿಕನ್ ಮಸರಲ್ ಕಲಸಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ತಿದ್ದೀನಿ ಇದು ಫ್ರೈ ಮಾಡ್ಕೊಬೇಕು ಸ್ವಲ್ಪ ನೆಕ್ಸ್ಟ್ ಧನಿಯಾ ಪೌಡರ್ ಹಾಕೊಳ್ತಿದ್ದೀನಿ 2 ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ತಿದ್ದೀನಿ ನಾನು ಇಲ್ಲಿ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಳ್ಳೋಣ ಮಸಾಲೆ ಹಾಕೊಂಡು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಎಕ್ಸ್ಟ್ರಾ ಇರೋ ನೀರನ್ನು ತೊಳೆದು ಹಾಕೊಳ್ಳೋಣ ಒಂದು ಸ್ಪೂನ್ ಸಾಲ್ಟ್ ಹಾಕೊಳ್ತಿದ್ದೀನಿ 1.5 ಸ್ಪೂನಿನಷ್ಟು ಗರಂ ಮಸಾಲಾ ಹಾಕೊಳ್ತಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಬೇಕು ಈಗ ತಟ್ಟೆ ಮುಚ್ಚಿಕೊಳ್ಳೋಣ ಒಂದು 20 ನಿಮಿಷ ಚೆನ್ನಾಗಿ ಬೇಯಬೇಕು ಇದು ಚಿಕನ್ ನೋಡಿ ಈಗ ರೆಡಿ ಆಗಿದೆ ಚಿಕನ್ ಕರಿ ಇದು ರೋಟಿ ಜೊತೆಗೆ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ಗ್ರೀನ್ ಚಿಕನ್ ಕರಿ ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ